ಹಾಯ್ ಹಲೋ, ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ, ಸ್ಪೆಷಲಿ ಗ್ರೂಪ್ ಸಿ ನೌಕರರಿಗೆ 7ನೇ ವೇತನ ಆಯೋಗದ ನಂತರ ಎಷ್ಟು ಸಂಬಳದಲ್ಲಿ ವೃದ್ಧಿ ಆಗಲಿದೆ, 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆದ ನಂತರ ಸರ್ಕಾರಿ ನೌಕರ ಸಂಬಳದಲ್ಲಿ ಯಾವ ರೀತಿಯಾದಂಥ ಹೆಚ್ಚಳ ಆಗಲಿದೆ, ಮತ್ತು ಅದರಲ್ಲಿ ಎರಡು ಕೇಸಸ್ ಇದೆ. ಒಂದಿಷ್ಟು ಜನ 30% ಅಂತ ಹೇಳ್ತಿದ್ದಾರೆ, ಒಂದಿಷ್ಟು ಜನ 40% ಫಿಟ್ಮೆಂಟ್ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ಎರಡು ಕ್ಯಾಲ್ಕುಲೇಷನ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಒಂದು 30% ಫಿಟ್ಮೆಂಟ್ ನೀಡಿದ್ರೆ ಎಷ್ಟಾಗುತ್ತೆ, ಇನ್ನೊಂದು 40% ಫಿಟ್ಮೆಂಟ್ ನೀಡಿದ್ರೆ ಎಷ್ಟಾಗುತ್ತೆ ಅಂತ. ಸೊ ಯಾವುದೇ ರೀತಿಯಂಥ ಡೌಟ್ ನಿಮಗೆ ಇದರಲ್ಲಿ ಉಳಿಯೋದಿಲ್ಲ. 30% ನೀಡಿದ್ರೆ ಕೂಡ ಗೊತ್ತಾಗುತ್ತೆ ನಿಮಗೆ ಎಷ್ಟಾಗುತ್ತೆ ಅಂತ, 40% ನೀಡಿದ್ರೆ ಕೂಡ ಗೊತ್ತಾಗುತ್ತೆ. ಸೊ ತುಂಬ ಕ್ಲಿಯರ್ ಆಗಿರುವಂಥ ಒಂದು ಕ್ಯಾಲ್ಕುಲೇಷನ್ಸ್ ಇದೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆಲ್ ರೈಟ್, ಸೊ ಗ್ರೂಪ್ ಸಿ ನೌಕರಿಗೆ ನಾವು ಸ್ಟಾರ್ಟ್ ಮಾಡೋದಾದರೆ, ಮೊಟ್ಟ ಮೊದಲನೇದಾಗಿ 5ನೇ ಪೇ ಸ್ಕೇಲಿಂದ ಸರ್ಕಾರಿ ನೌಕರಿಗೆ ಎಷ್ಟು ಬೇಸಿಕ್ ಬರ್ತಾ ಇದೆ, 11,600 ರೂಪಾಯಿ ಬಂತು. ಯಾವಾಗ 5ನೇ ಪೇ ಸ್ಕೇಲ್ ಇಂಪ್ಲಿಮೆಂಟ್ ಆಯಿತು ಸರ್ಕಾರದ ಕಡೆಯಿಂದ, 11,600 ರೂಪಾಯಿ ಬರ್ತಾ ಇತ್ತು ಅವರಿಗೆ ಬೇಸಿಕ್ ಪೇ. ಸೊ 5ರಿಂದ 6ನೇ ಪೇ ಸ್ಕೇಲ್ಗೆ ನಾವು ಶಿಫ್ಟ್ ಆದ್ವಿ 2014-15 ಸುಮಾರು ಯಾವಾಗೊಮ್ಮ. ಅದಾವಾಗ 45% ಡಿ ಎ ಸಿಗ್ತಾ ಇತ್ತು. ಫಿಟ್ಮೆಂಟ್ ಫ್ಯಾಕ್ಟರ್ ಸಿದ್ದರಾಮಯ್ಯನವರು 30% ನೀಡ್ತಾರೆ. ಸೊ ಟೋಟಲ್ ಆಗಿ 6th ಪೇನಲ್ಲಿ ಬೇಸಿಕ್ ಎಷ್ಟಾಯಿತು, 21,600. ಇವಾಗ ನಾವು 7ನೇ ವೇತನ ಆಯೋಗಕ್ಕೆ 7th ಪೇಗೆ ಹೋಗ್ತಾ ಇದ್ದೀವಿ. ಹಾಗಾಗಿ 6th ಪೇನ ಬೇಸಿಕ್ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಗ್ರೂಪ್ ಸಿ ನೌಕರರಿಗೆ 21,400 ಇದು ಸ್ಟಾರ್ಟಿಂಗ್ ಒಂದು ಪೇ ಸ್ಕೇಲ್ ಆಗುತ್ತೆ, ನಮಗೆ ಬೇಸಿಕ್ ಪೇ ಆಗುತ್ತೆ. ಈ ಒಂದು ಬೇಸಿಕ್ ಪೇ ಮೇಲೇ ನಾವು ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ತೀವಿ ಇವಾಗ. ಸೊ ಇಲ್ಲಿ ನೋಡೋದಾದರೆ, ಸೊ ಫಸ್ಟ್ ಆಫ್ ಆಲ್ ಎರಡು ಕ್ಯಾಲ್ಕುಲೇಷನ್ಸ್ಗಳನ್ನು ನೀವು ನೋಡ್ತಾ ಇದ್ದೀರಾ. ಒಂದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 30% ಹೈಕ್ ನೀಡಿದ್ರೆ ಯಾವ ರೀತಿಯಾಗಿ ಆಗುತ್ತೆ ಅಂತ, ಇನ್ನೊಂದು ರೈಟ್ ಹ್ಯಾಂಡ್ ಸೈಡಲ್ಲಿ 40% ಹೈಕ್ ನೀಡಿದ್ರೆ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಫಾಲೋ ಮಾಡಬೇಕು ಅಂತ. ಸೊ ಇದರಲ್ಲಿ ಎರಡು ಕೇಸಸ್ ಇದೆ. ಒಂದು ಬರೀ ಡಿ ಎ ವಿದೌಟ್ ಡಿ ಎ, ಅಂದರೆ ಡಿ ಎನ ಆ್ಯಡ್ ಮಾಡದೆ ಬರೀ ಬೇಸಿಕ್ ಮೇಲೆ ಎಷ್ಟು ಹೆಚ್ಚಳ ಆಗುತ್ತೆ, ಮೊದಲನೇ ಪಾರ್ಟ್ ಇದೆ ವಿದೌಟ್ ಡಿ ಎ ಅಂತ, ಅದು ನೆಟ್ ಸ್ಯಾಲ್ರಿವರೆಗೂ. ಆ್ಯಂಡ್ ಇನ್ನೊಂದು ವಿತ್ ಡಿ ಎ ಇದೆ, ಅದು ಡಿ ಎ ಕೂಡ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ. ಸೊ ಆ್ಯಕ್ಚುಲಿ ಡಿ ಎನ ಆ್ಯಡ್ ಮಾಡಲೇಬೇಕಾಗುತ್ತೆ, ಹಾಗಾಗಿ ಬಟ್ ಡಿ ಎ ಅದು ವೇರಿ ಆಗ್ತಾ ಇರುತ್ತಲ್ಲ. ಇವಾಗ 38 ಇದೆ, ಇನ್ನು 6 ತಿಂಗಳಲ್ಲಿ ಮತ್ತೆ 4% ಹೆಚ್ಚಳ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ನಡೀತಾ ಇರುವಂಥ ಒಂದು ಡಿ ಎ ಪ್ರಕಾರ ನಾವು ಕ್ಯಾಲ್ಕುಲೇಷನ್ನ ಮಾಡ್ತಾ ಇದ್ದೀವಿ. ಸೊ ವಿದೌಟ್ ಡಿ ಎ ನಾವು ನೋಡೋದಾದರೆ, ಬರೀ ಬೇಸಿಕ್ ಮೇಲೆ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ನೋಡೋದಾದರೆ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ವಿದೌಟ್ ಡಿ ಎ ಫಸ್ಟ್ ಆಫ್ ಆಲ್ ಬೇಸಿಕ್ 21,400 ಇದೆ, ಫಿಟ್ಮೆಂಟ್ 30% ಇದೆ. ಕ್ಯಾಲ್ಕುಲೇಟ್ ಮಾಡಿ 30% ಯಾವುದಕ್ಕೆ, 21,400ಕ್ಕೆ. ಯಾವ ರೀತಿ, 21,400 × 30/100 6,420 ರೂಪಾಯಿ ಬಂತು. ಸೊ ಇದನ್ನು ಬೇಸಿಕ್ ಜೊತೆ ಆ್ಯಡ್ ಮಾಡಿ 27,820 ರೂಪಾಯಿ ಸಿಗ್ತಾ ಇದೆ. ಅಂದರೆ 21,000 ರೂಪಾಯಿ ಇರುವಂಥ ನೌಕರ ಸಂಬಳ ನಿಯರ್ಲಿ 28,000 ರೂಪಾಯಿ ಆಗ್ತಾ ಇದೆ. ಬೇಸಿಕ್ನಲ್ಲಿ 8,000 ರೂಪಾಯಿ ಜಿಗಿತ ಸಿಗುತ್ತೆ 30% ಹೈಕ್ನಿಂದ. ಇದು ಗ್ರೂಪ್ ಸಿ ನೌಕರರಿಗೆ. ಓಕೆ, ಆ್ಯಂಡ್ ಇವಾಗ ವಿತ್ ಡಿ ಎ ಸಿಂಪಲ್, ಏನಿಲ್ಲ, ಎಲ್ಲ ಸೇಮ್ ಉಳಿಯುತ್ತೆ. ಫಿಟ್ಮೆಂಟ್ ಅಮೌಂಟ್ ಅಷ್ಟೇ ಇರುವಂಥದ್ದು 6,420 ರೂಪಾಯಿ, ಬರೀ ಡಿ ಎ ಅಮೌಂಟ್ ಮಾತ್ರ ಏರ್ಸ್ ನಾವು ಆ್ಯಡ್ ಮಾಡಬೇಕು. ಡಿ ಎ ಅಮೌಂಟ್ ಎಷ್ಟಾಗುತ್ತೆ, 21,400 × 38/100 ದಟ್ ಈಸ್ 8,132 ರೂಪಾಯಿ ಬಂತು ಡಿ ಅಮೌಂಟು. ಇವಾಗ ಟೋಟಲ್ ಸ್ಯಾಲ್ರಿ ಏನಿರುತ್ತೆ, ಬೇಸಿಕ್ ಪ್ಲಸ್ 30% ಹೈಕ್ನಿಂದ ಬಂದಿರುವಂಥ ಅಮೌಂಟ್ ಪ್ಲಸ್ ಡಿ ಎನಿಂದ ಬಂದಿರುವಂಥ ಅಮೌಂಟು, ಮೂರನ್ನು ಆ್ಯಡ್ ಮಾಡಿ ಅದನ್ನೇ ಮಾಡ್ತಾ ಇರುವಂಥದ್ದು. 21,400 ಪ್ಲಸ್ 6,420 ಪ್ಲಸ್ 8,132, ಟೋಟಲ್ 35,952 ರೂಪಾಯಿ ಇಲ್ಲಿ ಸಿಗ್ತಾ ಇರುವಂಥದ್ದು 30% ಹೈಕ್ಗೆ. ಸೊ ಇವಾಗ 40% ಹೈಕ್ ನೀಡಿದ್ರೆ ಯಾವ ರೀತಿ ಆಗುತ್ತೆ ಅಂತ ನೋಡಿ. ಸೇಮ್ ಟು ಸೇಮ್ ಉಳಿಯುತ್ತೆ, ಬರೀ ಸ್ವಲ್ಪ ಮಾತ್ರ ಇಲ್ಲಿ ಇನ್ಕ್ರೀಸ್ ಆಗುವಂಥದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಬೇಸಿಕ್ 21,400 ಇದೆ, ಫಿಟ್ಮೆಂಟ್ 40%, ಕ್ಯಾಲ್ಕುಲೇಟ್ ಮಾಡ್ತೀರಾ ಇಲ್ಲಿ 8,560 ರೂಪಾಯಿ ಬರ್ತಾ ಇದೆ. ಇವಾಗ ನ್ಯೂ ಸ್ಯಾಲ್ರಿ ಎರಡನ್ನ ಆ್ಯಡ್ ಮಾಡಿ 29,960 ರೂಪಾಯಿ ಬಂತು. ಇವಾಗ ಡಿ ಎ ಅಮೌಂಟನ್ನು 8,132 ರೂಪಾಯಿ ಡಿ ಎ ಅಮೌಂಟನ್ನು ಕೂಡ ಆ್ಯಡ್ ಮಾಡಿದ್ರೆ 38,092 ರೂಪಾಯಿ ಬರ್ತಾ ಇದೆ. ಇದು ಗ್ರೂಪ್ ಸಿ ನೌಕರರಿಗೆ ಯಾವ ರೀತಿಯಾಗಿ ಹೆಚ್ಚಳ ಆಗುತ್ತೆ ಅಂತ ಕಾಣಿಸ್ತಾ ಇದೆ. ಸೊ 30% ಹೈಕ್ನ ಸಮಯದಲ್ಲಿ 35,952 ರೂಪಾಯಿ ಆಗುತ್ತೆ, 40% ಹೈಕ್ ನೀಡಿದರೆ 38,092 ಆಗುತ್ತೆ. ಸೊ ಒಟ್ಟಾರೆಯಾಗಿ 8,000 ರೂಪಾಯಿ ಹೆಚ್ಚಳ ಇಲ್ಲಿ ಆಗ್ತಾ ಇರುವಂಥದ್ದು ಕ್ಲಿಯರ್ ಆಗಿ ನಮಗೆ ಕಾಣಿಸ್ತಾ ಇದೆ. ಡಿಪೆಂಡಿಂಗ್ ಅಪ್ ಆನ್ ದಿ ಬೇಸಿಕ್ ಇದು ವೇರಿ ಆಗುತ್ತೆ. ನಾನು ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು 21,400ಕ್ಕೆ. ನಿಮ್ಮ ಒಂದು ಬೇಸಿಕ್ ಬೇರೆ ಇದ್ದರೆ ನೀವು ಜಸ್ಟ್ 21,400ನ್ನ ರೀಪ್ಲೇಸ್
ನಿಮ್ಮ ಬೇಸಿಕ್ಕಿಂದ ರೀಪ್ಲೇಸ್ ಮಾಡಿ ಕ್ಯಾಲ್ಕುಲೇಷನ್ನ ಮಾಡ್ಬೋದು. ಅಥವಾ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಒಂದು ಬೇಸಿಕ್ಕನ್ನು ಕಮೆಂಟಲ್ಲಿ ತಿಳಿಸಿ ನಾವು ಅದ್ರ ಮೇಲೆ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ತಿಳಿಸ್ತೀವಿ. ಈವನ್ ಇಟ್ ಅಪ್ಲೈಸ್ ಟು ಪೆನ್ಷನರ್ಸ್, ಸೊ ದಟ್ಸ್ ವೈ ಪೆನ್ಷನರ್ಸ್ ಕೂಡ ನೀವು ಎಷ್ಟು ಪೆನ್ಷನ್ ಪಡಿತಾ ಇದ್ದೀರಾ ಅಥವಾ ಫ್ಯಾಮಿಲಿ ಪೆನ್ಷನ್ ಎಷ್ಟು ಪಡಿತಾ ಇದ್ದೀರಾ ಅದ್ರ ಮೇಲೆ ಸೇಮ್ ಟು ಸೇಮ್ ಅಪ್ಲೈ ಆಗುತ್ತೆ. ನೀವು ಕೂಡ ಕ್ಯಾಲ್ಕುಲೇಷನ್ಸ್ನ ಮಾಡ್ಬೋದು ಅಥವಾ ನಮಗೂ ಕೂಡ ತಿಳಿಸ್ಬೋದು. ದಯವಿಟ್ಟು ಈ ಒಂದು ಮಾಹಿತಿಯನ್ನು ಎಲ್ಲರ ಜೊತೆ ಶೇರ್ ಮಾಡಿ, ವೀಡಿಯೋನ ಲೈಕ್ ಮಾಡಿ. ಇಷ್ಟ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಏನಕ್ಕಂದರೆ ಸರ್ಕಾರಿ ನೌಕರಿಗೆ ಉಪಯುಕ್ತ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ.